ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಭಗವದ್ಗೀತೆಯ ಎರಡನೇ ಅಧ್ಯಾಯ ಶ್ಲೋಕ ಎಪ್ಪತ್ತ ಒಂದು ಈ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ವಿಹಾಯ ಕಾಮನ್ ಯ ಸರ್ವಾನ್ ಪುಮಾ ಸ್ಟರತಿ ನಿಸ್ಪೃಹ ನಿರಹಂಕಾರ ಸ ಶಾಂತಿಂ ಅಧಿಗಚ್ಚತಿ ಸ ಶಾಂತಿಂ ಅಧಿಗಚ್ಚತಿ ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೃಷ್ಣ ಈ ಈ ಶ್ಲೋಕ ಮತ್ತು ನಂತರದ ಶ್ಲೋಕ ಇದರ ಮೂಲಕ ಮುಕ್ತಾಯ ಮಾಡೋದು ಇಲ್ಲಿ ಯಾವ ರೀತಿ ಒಬ್ಬ ಯೋಗಿ ಶಾಂತಿಯನ್ನು ಪಡ್ಕೊಳೋದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಒಂದು ಉದಾಹರಣೆ ಮೂಲಕ ಕೃಷ್ಣ ಹೇಳಿದ್ದು ಹೇಗೆ ಸಮುದ್ರ ಎಷ್ಟೋ ನದಿಗಳು ನೀರನ್ನು ದೊಡ್ಡ ಪ್ರವಾಹದ ರೀತಿ ಅದಕ್ಕೆ ಸೇ ಜೋಡಣೆ ಸೇರಿಸಿದ್ರು ಕೂಡ ಆ ಸಮುದ್ರ ತನ್ನ ಒಂದು ಸ್ತ ಒಂದು ಲೆವೆಲ್ ಅದು ಬಿಟ್ಕೊಡೋದಿಲ್ಲ ಅದೇ ರೀತಿ ಒಬ್ಬ ಯೋಗಿ ಕೂಡ ಯಾರು ತನ್ನ ಇಂದ್ರಿಯಗಳು ಹಲವಾರು ಬಗೆಯ ಕಾಮನೆಗಳನ್ನು ಒಡ್ಡುತ್ತಿರುತ್ತೆ ಈ ರೀತಿ ಭೋಗಿಸಬೇಕು ಈ ರೀತಿ ಸುಖಿಸಬೇಕು ಈ ರೀತಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು ಈ ರೀತಿ ಎಲ್ಲ ಮನಸ್ಸಿನಲ್ಲಿ ಆಲೋಚನೆ ಬರಬಹುದು ಯಾರು ಈ ಆಲೋಚನೆಗೆ ಯಾರು ಬಿದ್ದುಬಿಡ್ತಾರೆ ಅಥವಾ ಅವ್ರ ತಲೆ ಬಾಗಿಸ್ತಾರೆ ಅವರು ಸುಖವಾಗಿರಲಿಕ್ಕೆ ಆಗೋದಿಲ್ಲ ಶಾಂತಿಯಿಂದ ಇರಲಿಕ್ಕೆ ಆಗೋದಿಲ್ಲ ಆದರೆ ಯಾರೂ ಈ ರೀತಿ ಎಷ್ಟೇ ಪ್ರವಾಹ ಬರಲಿ ಎಷ್ಟೇ ಬಗೆಯ ಆಲೋಚನೆಗಳು ಕಾಮನೆಗಳು ಬರಲಿ ಅದರಿಂದ ಅವನ ಮನಸ್ಸು ವಿಚಲಿತ ಆಗೋದಿಲ್ಲ ಆತ ಮಾತ್ರ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಅದನ್ನೇ ಮುಂದುವರ್ತಾ ಇಲ್ಲಿ ಕೃಷ್ಣ ಹೇಳ್ತಿರೋದು ನಾಲ್ಕು ಅಂಶಗಳನ್ನು ಒಂದು ವಿಹಾಯ ಕಾಮಾನ್ ಎಸ್ ಸರ್ವಾನ್ ಎಲ್ಲ ಬಗೆಯ ಇಂದ್ರಿಯ ಕಾಮನೆಗಳನ್ನು ವಿಹಾಯ ದೂರ ಮಾಡಿ ನಿಸ್ಪೃಹ ವಿತೌಟ್ ಅಟ್ಯಾಚ್ಮೆಂಟ್ ಈ ಭೌತಿಕ ಜಗತ್ತಿನ ಯಾವುದೇ ರೀತಿಯ ಒಂದು ಒಂದು ವಸ್ತುವಿನ ಮೇಲೆ ಮೋಹ ಅಟ್ಯಾಚ್ಮೆಂಟ್ ಇಲ್ಲದೆ ಮೂರನೇದು ನಿರ್ಮಮ ಮತ್ತು ಇನ್ನೊಂದು ನಾಲ್ಕನೇದು ನಿರಹಂಕಾರ ನಾನು ನನ್ನದು ಈ ರೀತಿಯ ಮನಸ್ಥಿತಿಯಿಂದ ದೂರ ಆಗೋದು ಯಾಕಂದರೆ ಇದು ಸರ್ವೇ ಸಾಮಾನ್ಯ ನಾನು ಈ ದೇಹ ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ಜನರು ನನ್ನವರು ಈ ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳೆಲ್ಲ ನನ್ನದು ಆ ಎಲ್ಲ ಜನರ ಮೇಲೆ ವಸ್ತುಗಳ ಮೇಲೆ ನನಗೆ ಮೋಹ ಅಟ್ಯಾಚ್ಮೆಂಟ್ ಇದೆ ಅದು ಯಾವುದಾದ್ರೂ ನನ್ನಿಂದ ದೂರ ಆದಾಗ ನನಗೆ ದುಃಖ ಆಗುತ್ತೆ ಈ ಎಲ್ಲ ವಸ್ತುಗಳು ಹೆಚ್ಚಿಗೆ ಆದಾಗ ನನಗೆ ಸುಖ ಆಗುತ್ತೆ ಇತ್ಯಾದಿ ಇಂತಹ ಜೀವನದಲ್ಲಿ ನಾವು ತೊಡಗಿರುತ್ತೇವೆ ಭೌತಿಕತೆಯಲ್ಲಿ ಆದರೆ ಯಾರು ಎಲ್ಲದರಿಂದ ದೂರ ಇರ್ತಾರೆ ನಿಸ್ಪೃಹ ನಿರ್ಮಮ ಮತ್ತು ನಿರಹಂಕಾರ ಕಾಮ ಎಲ್ಲ ಬಗೆಯ ಕಾಮನೆಗಳಿಂದ ದೂರ ಇರ್ತಾರೆ ಆತ ಮಾತ್ರ ಸಶಾಂತಿಂ ಅಧಿಗಚ್ಚತಿ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲಿ ಶಾಂತಿಯಿಂದ ಇರೋದು ಅಂದರೆ ಚಟುವಟಿಕೆ ಇಲ್ಲದೇ ಇರೋದು ಅಂತ ಅರ್ಥ ಅಲ್ಲ ಅಥವಾ ಕಾಮನೆ ಇರಬಾರ್ದು ಅಂದರೆ ಯಾವುದೇ ರೀತಿ ಕಾಮನೆ ಇರಬಾರ್ದು ಅಂತಲ್ಲ ಇಂದ್ರಿಯ ತೃಪ್ತಿಯ ಕಾಮನೆ ಇರಬಾರ್ದು ನಾನು ನನ್ನದು ನನಗೆ ಈ ರೀತಿಯ ಕಾಮನೆಯನ್ನು ದೂರ ಮಾಡಿ ನಾವು ಭಗವಂತನ ಸೇವೆಯಲ್ಲಿ ಭಗವಂತನೊಂದಿಗಿನ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಏನನ್ನು ಮಾಡಬೇಕು ಆ ಎಲ್ಲವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು ಆ ಬಗೆಯ ಕಾಮನೆಗಳನ್ನು ನಾವು ಪರಿಶುದ್ಧ ಕಾಮನೆಗಳನ್ನು ನಾವು ಬೆಳೆಸ್ಕೊಳ್ಬೇಕು ಹೇಗೆ ಇಲ್ಲಿ ಅರ್ಜುನ ಅರ್ಜುನ ತನಗಾಗಿ ನನಗೆ ಈ ಯುದ್ಧ ಬೇಡ ಇದರಿಂದ ಎಷ್ಟೋ ಪಾಪ ಉಂಟಾಗುತ್ತೆ ಇತ್ಯಾದಿ ಹಲವಾರು ಕಾರಣಗಳನ್ನು ಕೊಟ್ಟು ಯುದ್ಧದಿಂದ ದೂರ ಸರಿಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಈ ಯುದ್ಧ ಮಾಡೋದು ಕೃಷ್ಣನ ಆದೇಶ ಕೃಷ್ಣನಿಗೆ ಈ ಯುದ್ಧ ಮಾಡಬೇಕು ಅಂತ ಇದೆ ಮನಸ್ಸಾಗಿ ಸಂಕಲ್ಪ ಇದೆ ಇದು ಧರ್ಮ ಯುದ್ಧ ಅಧರ್ಮದ ಪಕ್ಷದವರನ್ನು ಸದೆಬಡ್ದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಇದು ಕೃಷ್ಣನ ಸಂಕಲ್ಪ ಅಂತ ಅರ್ಥ ಮಾಡಿಕೊಂಡು ತನಗೆ ತನ್ನ ಇಂದ್ರಿಯ ತೃಪ್ತಿಗೆ ಕಷ್ಟ ಆದರೂ ಪರವಾಗಿಲ್ಲ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಈ ಒಂದು ಚಟುವಟಿಕೆಯಲ್ಲಿ ಆತ ತೊಡಗುತ್ತಾನೆ ಇದನ್ನೇ ನಾವು ಸರಿಯಾದವನು ಏನು ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ ಅಂತ ಹೇಳೋದು ಮತ್ತು ಈ ಅಧ್ಯಾಯದ ಕೊನೆಯ ಒಂದು ಶ್ಲೋಕ ನೋಡೋಣ ಶ್ಲೋಕ ಎಪ್ಪತ್ತೆರಡು ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹ್ಯತಿ ಸ್ಥಿತ್ವಾಂ ಅಂತಕಾಲೇ ಬ್ರಹ್ಮ ನಿರ್ವಾಣ ಮೃಚ್ಛತಿ ಏಷಾ ಬ್ರಾಹ್ಮಿ ಸ್ಥಿತಿ ಈ ರೀತಿಯ ಒಂದು ಆಧ್ಯಾತ್ಮಿಕ ನೆಲೆ ಬ್ರಾಹ್ಮಿ ಸ್ಥಿತಿ ಅಥವಾ ಗಾಡ್ಲಿ ಲೈಫ್ ಸ್ಪಿರಿಚುವಲ್ ಲೈಫ್ ಈ ರೀತಿಯಾಗಿ ಯಾರೂ ತಮ್ಮ ಜೀವನವನ್ನು ನಡೆಸ್ತಾರೆ ಎಲ್ಲಿಯ ತನಕ ಯಾವುದೋ ದಿನದ ಒಂದು ಕೆಲವು ನಿಮಿಷಗಳಷ್ಟೇ ಅಥವಾ ವಯಸ್ಸಾದ ನಂತರ ಕೆಲವು ದಿನಗಳು ಅಥವಾ ಕೆಲವು ವರ್ಷಗಳು ಈ ರೀತಿಯಲ್ಲ ಅಂಥಕಾಲೇ ಅಪಿ ಕೊನೆಯ ಉಸಿರು ಇರುವ ತನಕ ಯಾರು ಈ ರೀತಿಯ ಒಂದು ಪ್ರಜ್ಞೆ ಈ ರೀತಿಯ ಒಂದು ಭಗವತ್ ಪ್ರಜ್ಞೆಯಲ್ಲಿ ಜೀವನ ನಡೆಸ್ತಾರೆ ಬ್ರಹ್ಮ ನಿರ್ವಾಣ ಮೃಚ್ಛತಿ ಆತ ಈ ಭೌತಿಕ ಜೀವನದಲ್ಲಿ ತನ್ನ ಜೀವನವನ್ನು ಮುಗಿಸಿದ ನಂತರ ಆತ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶ ಮಾಡಲಿಕ್ಕೆ ಆತ ಅರ್ಹನಾಗ್ತಾನೆ ಆಧ್ಯಾತ್ಮಿಕ ಲೋಕಕ್ಕೆ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಆತ ಅರ್ಹನಾಗ್ತಾನೆ ಯಾರು ಈ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಉಪದೇಶಗಳನ್ನು ಪಾಲನೆ ಮಾಡ್ತಾರೆ ಅವರ ಅಂತ್ಯಕಾಲದ ತನಕ ಈ ರೀತಿಯ ಒಂದು ಭಗವತ್ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗ್ತಾರೆ ಇಲ್ಲಿ ಕೃಷ್ಣ ಈ ಒಬ್ಬ ಸ್ಥಿತ ಪ್ರಜ್ಞೆ ಅವನನ್ನು ಅವನ ಗುಣಗಾನನ ಅಥವಾ ಅವನನ್ನು ಕೊಂಡಾಡಿ ಕೃಷ್ಣ ಇಷ್ಟೆಲ್ಲ ಹೇಳ್ತಿರೋದು ನಾವು ಈ ಅಧ್ಯಾಯದಲ್ಲಿ ಏನೆಲ್ಲ ನೋಡಿದ್ವಿ ಈ ಎರಡನೇ ಅಧ್ಯಾಯಕ್ಕೆ ನಾವು ಕಂಟೆಂಟ್ಸ್ ಆಫ್ ದಿ ಗೀತಾ ಸಮರೈಸ್ಡ್ ಇಡೀ ಭಗವದ್ಗೀತೆಯ ಒಂದು ಸಾರವನ್ನು ನಾವು ನೋಡಿದ್ದೇವೆ ಏಕೆಂದರೆ ಅರ್ಜುನನ ಒಂದು ಪ್ರಾರಂಭಿಕ ಪ್ರಶ್ನೆಗೆ ಉತ್ತರವಾಗಿ ಹಲವಾರು ಅಂಶಗಳನ್ನು ಇಲ್ಲಿ ಕೃಷ್ಣ ಸಂಕ್ಷಿಪ್ತ ರೀತಿಯಲ್ಲಿ ಪ್ರಸ್ತಾಪನೆ ಮಾಡೋದು ಈ ಅಧ್ಯಾಯದಲ್ಲಿ ಏನೆಲ್ಲ ನೋಡಿದ್ವಿ ಈ ಅಧ್ಯಾಯದಲ್ಲಿ ವೇದಗಳ ಬಗ್ಗೆ ಅದಾದ ನಂತರ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ಕರ್ಮ ಯೋಗದ ಬಗ್ಗೆ ಕರ್ಮಕಾಂಡದ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ಜ್ಞಾನ ಸಾಂಖ್ಯ ಬುದ್ಧಿಯೋಗ ವೇದಾಂತ ಆತ್ಮ ಅದರಲ್ಲೂ ಆತ್ಮದ ಜ್ಞಾನವನ್ನು ಬಹಳ ವಿವರವಾಗಿ ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳಿದ್ದು ಹೇಗೆ ಆತ್ಮ ಬೇರೆ ದೇಹ ಬೇರೆ ಆತ್ಮ ಮತ್ತು ದೇಹಕ್ಕೆ ಇರುವಂತಹ ವ್ಯತ್ಯಾಸವನ್ನು ಸವಿಸ್ತಾರವಾಗಿ ಕೃಷ್ಣ ಹೇಳೋದು ಅದಾದ ನಂತರ ವೈರಾಗ್ಯದ ಬಗ್ಗೆ ಸಮಾಧಿ ಸ್ಥಿತಿ ಸಂನ್ಯಾಸ ಮತ್ತು ಬುದ್ಧಿಯೋಗ ಅಥವಾ ಭಕ್ತಿಯೋಗ ಇತ್ಯಾದಿ ಈ ಎಲ್ಲವನ್ನು ಕೂಡ ಸಂಕ್ಷಿಪ್ತ ರೀತಿಯಲ್ಲಿ ಕೃಷ್ಣ ಹೇಳಿದ್ದು ಈಗ ನೋಡ್ತೇವೆ ಇಲ್ಲಿ ಇದ್ರ ಮೂಲಕ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ ಮೂರನೇ ಅಧ್ಯಾಯ ಮತ್ತೆ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ ಅರ್ಜುನ ಅರ್ಜುನನ ಪ್ರಶ್ನೆ ಏನು ಅದಕ್ಕೆ ಕೃಷ್ಣ ಮತ್ತೆ ಏನು ಉತ್ತರವನ್ನು ಕೊಡ್ತಾನೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಕೇಳಿ ತಿಳಿಯೋಣ ಹರೇ ಕೃಷ್ಣ